ನೋಡಿ ಫ್ರೆಂಡ್ಸ್, ನಾನು ನನ್ನ ಅಮ್ಮನ ಮನೆ ಕಡೆ ಹೊರಟಿದ್ದೀನಿ. ಅಮ್ಮನ ಮನೆ ಕಡೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಕಾರ್ತಿಕ್ ಮಾಸದಲ್ಲಿ ಒಂದು ಗಣಪತಿ ಕಟ್ಟೆ ಅಂತ ಇದೆ. ಅಲ್ಲಿ ಪ್ರತಿ ವರ್ಷನೂ ಕಾರ್ತಿಕ್ ಮಾಸದಲ್ಲಿ ದೀಪೋತ್ಸವವನ್ನು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ದೀಪೋತ್ಸವಕ್ಕೆ ಹೋಗ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನಾನೀಗ ಅಲ್ಲಿ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಜನ ಬರ್ತಾರೆ ಅಲ್ಲಿ. ಮತ್ತು ಈ ಗಣಪತಿ ಕಟ್ಟೆ ಒಂದು ವಿಶೇಷ ಏನಂತ ಲಾಸ್ಟಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬ ವಿಶೇಷತೆ ಇದೆ ಇಲ್ಲಿ. ಹಾಗೆ ನೋಡಿ, ಎಲ್ಲ ತುಂಬ ಜನ ಬಂದಿದ್ರು, ತುಂಬ ಹೂವಿನ ಮಾಲೆ ಇದರಿಂದ ಎಲ್ಲ ಅಲಂಕಾರ ಕೂಡ ಮಾಡಿದ್ರು. ಹಾಗೆ ನೋಡಿ, ಅಲ್ಲಿ ಪೂಜೆ ಕೂಡ ಮಾಡ್ತಾ ಇದ್ರು. ಹಾಗೆ ಮೇನ್ ಅಂದರೆ, ಇಲ್ಲಿ ನನ್ನ ಅಮ್ಮನ ಮನೆ ಕಡೆಯವರೇ ಎಲ್ಲನೂ ರೆಡಿ ಮಾಡಿಸ್ತಾರೆ. ಅಂದರೆ ದೇವರ ನೈವೇದ್ಯಕ್ಕೆ ಏನೇನು ಬೇಕು ಅದನ್ನೆಲ್ಲ ತುಂಬ ಮೊದಲಿನಿಂದಲೂ ಅವರೇ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಊರವ್ರ ಸಹಕಾರ ಕೂಡ ತುಂಬ ಇದೆ ಇದರಲ್ಲಿ. ಹಾಗೆ ನೋಡಿ, ಎಲ್ಲರೂ ಕೂತ್ಕೊಂಡು ದೇವರ ಭಜನೆ ಮಾಡ್ತಾ ಇದ್ರು, ಗಣಪತಿ ಭಜನೆನ. ಒಂಥರ ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಕೂತ್ರೇ ಸಾಕು, ಭಕ್ತಿ ಬರುತ್ತೆ ನಮಗೆ ಅಷ್ಟು ಚೆನ್ನಾಗಿ. ಅಂದರೆ ಆ ಥರ ಅಲ್ಲಿ ವಾತಾವರಣ ಏನಿರುತ್ತೆ. ಮತ್ತೆ ನೋಡಿ, ಎಷ್ಟೊಂದು ಜನ ಬಂದಿದ್ರು ಅಲ್ಲಿ. ಫ್ರೆಂಡ್ಸ್, ಇದಕ್ಕೆ ಯಾವುದೇ ಅಂದರೆ ದೊಡ್ಡ ದೇವಸ್ಥಾನ ಥರ ಫುಲ್ ಗೋಡೆ ಆ ರೀತಿ ಏನೂ ಇಲ್ಲ, ತುಂಬ ಓಪನ್ ಆಗಿ ಕೂಡ ಇದೆ ಇದು. ಹಾಗೆ ನೋಡಿ, ಸುತ್ತಲೂ ಏನು ಮಾಡ್ತಾರೆ, ಈ ಗಣಪತಿ ಕಟ್ಟೆ ಅಂತ ಏನು ಮಾಡಿದ್ದಾರೆ ಅಲ್ವಾ, ಅದರ ಸುತ್ತಲೂ ಫುಲ್ಲು ದೀಪಗಳಿಂದ ಅಲಂಕಾರ ಮಾಡ್ತಾರೆ. ಮೊದಲಿನ ಕಾಲದಲ್ಲೆಲ್ಲ ಏನು ಮಾಡ್ತಾ ಇದ್ರಂತೆ ಅಂದರೆ, ಫುಲ್ ತಳಿ ಅಂತ ಕಟ್ಟಿ ಅದರ ಮೇಲೆ ಎಲ್ಲ 3-4 ಸ್ಟೆಪ್ಸ್ ಎಲ್ಲ ಹಣತೆನ ಇಡ್ತಾ ಇದ್ರು. ಇವಾಗ ಏನು ಮಾಡಿದ್ದಾರೆ ಅಂದರೆ, ಈ ರೀತಿ ನೋಡಿ, ಎಲ್ಲ ಸುತ್ತಲೂ ಕಟ್ಟೆ ಥರನೇ ಮಾಡಿಬಿಟ್ಟು ಅಲ್ಲಿ ಎಲ್ಲಾದರೂ ದೀಪನ ಹಚ್ತಾರೆ. ಏನಂದರೆ, ಎಲ್ಲ ಪ್ರೇ ಮಾಡಿಕೊಂಡು ಈ ರೀತಿ ದೀಪನ ಹಚ್ಚಿದ್ರೆ ಅವ್ರ ಇಚ್ಛೆಗಳು ಈಡೇರ್ತವೆ ಅಂತ ಇದೆ. ಮತ್ತೇನಂದರೆ, ಲಾಸ್ಟಲ್ಲಿ ಕೂಡ ನಾನು ಈ ಗಣಪತಿ ಕಟ್ಟೆದ ಒಂದು ವಿಶೇಷತೆಯನ್ನು ಹೇಳ್ತಾ ಇದ್ದೀನಿ. ಮತ್ತೆ ನೋಡಿ, ಈ ರೀತಿ ಎಲ್ಲ ದೀಪಗಳನ್ನು ಸುತ್ತಲೂ ಹಚ್ಚಿ ತುಂಬ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡ್ತಾ ಇದ್ದೀರಿ ಅಲ್ವಾ. ಮತ್ತೆ ನೋಡಿ, ಭಕ್ತರೆಲ್ಲ ತಂದಿರೋಂಥ ತುಪ್ಪ ಮತ್ತು ಎಣ್ಣೆನ ಹಾಕೋದಕ್ಕೆ ಇಲ್ಲೊಂದು ದೊಡ್ಡ ಹಣತೆ ಮತ್ತು ಈ ರೀತಿ ಇಟ್ಟಿದ್ರು. ಇದರಲ್ಲಿ ನೋಡಿ, ದಪ್ಪನ ಎಣ್ಣೆ ಹಾಕಿ ಈ ರೀತಿ ದೇವರಿಗೆ ಅಲಂಕಾರ ಕೊಟ್ಟಿದ್ರು. ಹಾಗೆ ನೋಡಿ, ಈ ಕಡೆಗೂ ಅಷ್ಟೇ ಪೂಜೆ ಎಲ್ಲ ನಡೀತಾ ಇತ್ತು. ನೋಡಿ, ನಾನು ಅಷ್ಟೇ ಎಲ್ಲ ಕಡೆಗೂ ದೀಪ ಒಂದೊಂದು ಹಚ್ಚಿಡ್ತಾ ಇದ್ದೆ. ಈ ರೀತಿ ದೀಪಗಳಿಂದ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ಗಣಪತಿ ಕಟ್ಟೆ. ಹಾಗೆ ನೋಡಿ, ಈಗ ಅಲ್ಲಿ ಪುರೋಹಿತರು ಮಂಗಳಾರತಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಮಂಗಳಾರತಿ ನೋಡ್ಕೊಂಡು ಬರೋಣವಾ. ಆಯತನವಾನ್ ಭವತಿ ಯೋ ಭಾಯೋ ರಾಯತನಂ ಮೇಧಾ
ಆಯತನವಾನ್ ಭವತಿ ಆಹೋ ವೈ ವಾಯೋ ಆಯತನಂ ಆಯತನವಾನ್ ಭವತಿ ಆಯತನವಾನ್ ಭವತಿ ಆಯತನವಾನ್ ಭವತಿ ಗೋರಕ್ಷತ್ರಾಣ. ಹಾಗೆ ನೋಡಿ ಫ್ರೆಂಡ್ಸ್, ಮಂಗಳಾರತಿ ಮುಗಿದ ಮೇಲೆ ಮಂತ್ರ ಪುಷ್ಪನ ಹೇಳ್ತಾ ಇದ್ರು. ಆಕ್ಚುಲಿ ನಾನು ಮಂತ್ರ ಪುಷ್ಪ ಫುಲ್ ಹಾಕಿಲ್ಲ, ಯಾಕಂದ್ರೆ ತುಂಬಾ ಲೆಂದಿ ಆಗುತ್ತೆ ವಿಡಿಯೋ ಅಂತ ನಾನು ಹಾಕಿಲ್ಲ. ಸೊ ಮಂತ್ರ ಪುಷ್ಪನ ಹೇಳಿ ಎಲ್ರೂ ಹೂವನ್ನ ಹಾಕಿ ಈ ರೀತಿ ಪೂಜೆನ ಮಾಡ್ತಾ ಇದ್ರು. ಹಾಗೆ ನಾವೆಲ್ಲರೂ ಈ ಕಡೆಗೆ ನಿಂತ್ಕೊಂಡಿದ್ವಿ. ನೋಡಿ ಫ್ರೆಂಡ್ಸ್, ಪೂಜೆ ಮಹಾಮಂಗಳಾರತಿ ಎಲ್ಲ ಮುಗಿದ ಮೇಲೆ ಪ್ರಸಾದ ವಿತರಣೆ ಇರುತ್ತಲ್ವಾ, ಇವ್ರು ನೋಡಿ ಸುಬ್ಬಣ್ಣ ಅಂತ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ಇಲ್ಲೇ ಮೇಲ್ಗಡೆ ಕೂಡ ಕೊಟ್ಟಿದ್ದೀನಿ. ಹಾಗೆ ನೋಡಿ 1300 ಆಗುವಷ್ಟು ಎಳ್ಳುಂಡೆನ ರೆಡಿ ಮಾಡಿದ್ರು. ಹಾಗೆ ನೋಡಿ ನೆಕ್ಸ್ಟ್ ಕಡಲೆ ಹುಸಳಿ ಮಾಡ್ತಾರೆ, 30 ಕೆಜಿಯಷ್ಟು ಕಡಲೆನ ಈ ರೀತಿ ಹುಸಳಿ ಮಾಡಿದ್ರು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಆಲ್ರೆಡಿ ನಾನು ನಿಮ್ಗೆ ಕಡಲೆ ಹುಸಳಿ ಹೇಗೆ ಮಾಡ್ಬೇಕು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ಹಾಗೆ 18 ಕೆಜಿಯಷ್ಟು ಪಂಚಕಜ್ಜಾಯವನ್ನ ಕೂಡ ಮಾಡಿದ್ರು. ನೋಡ್ತಾ ಇದ್ದೀನಿ ಅಲ್ವಾ ಫ್ರೆಂಡ್ಸ್, ಎಷ್ಟೊಂದು ಉದ್ದ ಕ್ಯೂ ಇದೆ ಅಂತ ನೋಡಿ. ತುಂಬಾ ಚೆನ್ನಾಗಾಗುತ್ತೆ ಇದು, ಎಲ್ಲ ಪ್ರಸಾದನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆಕ್ಚುಲಿ ಪ್ರಸಾದ ತಗೊಂಡೇ ಹೋಗ್ಬೇಕಂತ ಇರುತ್ತೆ. ಹಾಗೆ ನೋಡಿ ಈ ಕಡೆಗೆ ಕಾಯಿ ಎಲ್ಲ ಓಡಿಸ್ಕೊಳ್ಳೋರು ಕಾಯಿ ಓಡಿಸ್ಕೊಳ್ತಾ ಇದ್ದಾರೆ. ಅದು ಸಪ್ರೇಟ್ ಸೆಕ್ಷನ್ ಮಾಡಿದ್ರು. ಹಾಗೆ ಪ್ರಸಾದ ವಿತರಣೆ ಕೂಡ ಬೇರೆ ಸೆಕ್ಷನ್ ಇತ್ತು. ಈ ರೀತಿ ನೋಡಿ ಎಲ್ಲರೂ ಒಂದೊಂದೇ ಅವರವ್ರ ಸೇವೆ ಏನಿರುತ್ತೆ ಅಲ್ವಾ, ಪ್ರಸಾದ ಹಾಕೋದಕ್ಕೆ ಎಲ್ಲದಕ್ಕೂ ನೋಡಿ ಜನ ತಾನು ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಯಾಕಂದರೆ ದೇವರಿಗೆ ನಮ್ಮದು ಒಂದು ಸೇವೆ ಇರಲಿ ಅಂತ ಇರುತ್ತೆ ಅಲ್ವಾ. ಆ ರೀತಿ ಎಲ್ಲರೂ ನೋಡಿ ಪ್ರಸಾದ ವಿತರಣೆ ಮಾಡ್ತಾ ಇದ್ರು. ಹಾಗಾಗಿ ನೋಡಿ ನಾವು ಪ್ರಸಾದನ ತಗೊಳ್ತಾ ಇದ್ದೀವಿ. ಪಂಚಕಜ್ಜಾಯ, ಎಳ್ಳುಂಡೆ, ಮೋದಕ, ಚಿಕ್ಕಿ ಮತ್ತೆ ಕಡಲೆ ಹುಸುಳು ಎಲ್ಲಾನು ಎಲ್ರಿಗೂ ಇದೇ ರೀತಿ ಹಾಕೊಂಡು ಬರ್ತಾ ಇದ್ರು. ಆಕ್ಚುಲಿ ಎಲ್ಲ ಪ್ರಸಾದನು ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೇನು ಗೊತ್ತಾ ಫ್ರೆಂಡ್ಸ್, ನಾವು ಬೇರೆ ದಿನ ಕಡಲೆ ಹುಸುಳಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಬಟ್ ಈ ಗಣಪತಿ ಕಟ್ಟೆ ಕಾರ್ತಿಕದಲ್ಲಿ ಈ ಕಡಲೆ ಹುಸುಳಿ ಏನು ಮಾಡ್ತಾರೆ ಅಲ್ವಾ, ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದು ಖಂಡಿತ ನೀವು ನನ್ನ ಚಾನಲ್ನಲ್ಲಿದೆ, ನೀವು ಅದನ್ನು ಒಂದ್ಸರಿ ನೋಡಿ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ಗಣಪತಿ ಕಟ್ಟೆ ಕಾರ್ತಿಕ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓ ಮರ್ತೇ ಬಿಟ್ಟೆ ಅಲ್ವಾ, ಇಲ್ಲಿ ನೋಡಿ ಗಣಪತಿ ಕಟ್ಟೆ ವಿಶೇಷತೆ ಏನಂದರೆ ಇಲ್ಲಿ ನೋಡಿ ಫುಲ್ ಗಂಟೆನ ಕಟ್ಟಿದ್ದಾರೆ ಅಲ್ವಾ. ಈ ಗಂಟೆನ ಯಾಕೆ ಕಟ್ಟಿದ್ದಾರೆ ಅಂತಾದರೆ ನಮಗೇನಾದರೂ ಒಂದು ಇಚ್ಛೆ ಪೂರ್ತಿ ಆಗಬೇಕು ಅಂತಾದರೆ ನೀವು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗಂಟೆ ಕಟ್ಕೊಡ್ತೀನಿ ಇಚ್ಛೆ ಪೂರ್ತಿ ಆದರೆ ಅಂತ ಹೇಳಿಕೊಂಡ್ರೆ ಖಂಡಿತ ಅದು ನೆರವೇರುತ್ತೆ. ಸೊ ಫ್ರೆಂಡ್ಸ್, ನಿಮಗೂ ಯಾರಿಗಾದರೂ ಈ ರೀತಿ ಮಾಡಬೇಕು ಅಂತಾದರೆ ಇಲ್ಲಿ ಗಣಪತಿ ಕಟ್ಟೆಗೆ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ನೆರವೇರುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತಾ ಫ್ರೆಂಡ್ಸ್? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.